ಇದು ತೋತಾಪುರಿಗಿಂತ ಚೆನ್ನಾಗಿರುತ್ತಲ್ವ ಇದು ಹುಳಿ ಬರಲ್ಲ ಅಷ್ಟು ಅಣ್ಣ ಆದ್ರೆ ಬೆಂಗಳೂರಲ್ಲಿ ಜಾಸ್ತಿ ಮರದ ಇದೇ ಕಾಯಿ ಓ ಇದೇನಾ ಅಯ್ಯೋ ಏನು ಅಷ್ಟೊದ್ದಿದೆ ಅವು ಹ್ಞೂ ಸೇಮ್ ಅದೇ ಮರದಲ್ಲಿ ಇವಾಗ ನೀವೇನು ಕಿತ್ಕೊಂಡ್ರಲ್ಲ ತಗೊಳ್ಳಿ ಕೊಟ್ಟಿದ್ದೀನಿ ಗ್ರೀನ್ ಐತೆ ಬಟ್ ಇದು ಹಣ್ಣಾಗೈತೆ ನಿಮ್ಗೆ ಫೀಲ್ ಇದೆ ಬರ್ದಂಗೆ ಸಿಗೋದೇ ಅದೃಷ್ಟ ಇದೇ ಬೇಡ ಇಲ್ಲೇ ಬರ್ರಿ ತೋರಿಸ್ತೀನಿ ಕೆಳಗಡೆ ನೋಡ್ರಿ ಬುಡ ಒಂದೇನಾ ಅಲ್ಲಿ ಇಲ್ಲೇನೈತೆ ಅಣ್ಣ ಕಾಯಿ ಇದು ತೋತಾಪುರಿ ಇದು ತೋತಾಪುರಿನಾ ತೋತಾಪುರಿ ಅದು ಬೇನಿಶ ಅಲ್ಲ ಬೇನಿಶ್ ಬೇನಿಶ್ ಅದು ಹಾಂ ಬನ್ರಿ ಇಲ್ಲಿ ಅದು ಇಲ್ಲಿ ಬಾದಾಮಿ ನೋಡ್ರಿ ಅಣ್ಣ ಎಷ್ಟು ಬಿದ್ದಾವೆ ನೋಡ್ರಿ ದೇವನ ತೂಟ ಆಗೈತೆ ಈ ಕಡೆ ನೋಡ್ಕೊಂಡು ತಿನ್ರಿ ಚೆನ್ನಾಗಿರ್ತದೆ ತಿನ್ರಿ ಹೇಗಿದು ಒಂದೇ ಮರದ ನಾಲ್ಕು ಅಂಟು ಪಟ್ಟಿ ಇರೋದು ಅಂಟು ಇದು ಅದೇನೇ ಇದು ಚೆನ್ನಾಗಿದೆ ಕಸಿ ಮಾಡಿರೋದು ಕಸಿ ಮಾಡಿರೋದು ಆಮೇಲೆ ಇದು ಮರದ ಹಣ್ಣು ಇದಾವೆ ಮರದಿಂದ ಹಂಗೆ ಬಿದ್ದಿರೋದು ಚೆನ್ನಾಗಿದೆ ಓ ಇದೇನು ಮರದ ತುಂಬ ಎಲ್ಲರಿಗೆ ಎಷ್ಟು ತುಂಬಿದೆ ಇದು ನೋಡ್ರಣ್ಣ ಅಷ್ಟೇನೆ ರಾಜಗಿರಿ ರಾಜಗಿರಿ ಕದ ಇದೆ ನಾ ನೀಲಮ್ ನೀಲಮ್ಮ ನೀಲಮ್ ಇದು ಈ ಕಡೆ ತೋರಿಸ ಎಲ್ಲ ಮುಗ್ದಾದ್ಮೇಲೂ ಲಾಸ್ಟ್ ಒಳಗ ನೀಲಮ್ ಇರುತ್ತಲ್ವ ನೀಲಮ್ಮ ರಾಜಗಿರಿ ಅದು ಹಣ್ಣು ಕಲರ್ ಬರಲ್ಲ ಹಸಿರಾಗೆ ಇರುತ್ತೆ ಬಟ್ ಹಣ್ಣಾಗಿರುತ್ತೆ ಸಖದಾಗಿರುತ್ತೆ ಒಳಗಡೆ ಅದು ರಾಜಗಿರಿ ನೋಡ್ಬೋದು ನೀವು ಇಲ್ಲಿ ಅದು ಕಲರ್ ನೋಡಿ ಡಿಫ್ರೆಂಟ್ ರಾಜಗಿರಿ ತಡ್ಸೇಕಾಯಿ ಅದೇ ತಾನೆ ಹಣ್ಣಾಗಿದೆ ಅದು ಇಲ್ಲ ಕಲರ್ ಬಂದೈತೆ ಕಿತ್ಕೊಳ್ರಿ ಕಿತ್ಕೊಳ್ರಿ ನೀವು ಹಾಗೆ ಅಲ್ಲಿ ಮುಂದೆ ಇನ್ನೊಂದು ನೋಡಿ ಹೆಂಗಿದೆ ಕಲರ್ ಅದೇ ನೀಲಮೆ ನೀಲಮೆನಾ ನಮಗೂ ಅಷ್ಟು ವೆರೈಟೀಸ್ ಗೊತ್ತಿಲ್ಲ ಬಟ್ ಮರದಲ್ಲೇ ಹಣ್ಣಾಗಿರೋದು ತಿನ್ನಿ ನೀವು ನಿಮ್ಗೆ ಕೊಟ್ಟಿರೋದು ಹಣ್ಣಾಗಿದೆ ನೋಡಿ ನ್ಯಾಚುರಲ್ಲು ನ್ಯಾಚುರಲ್ ಪೌಡ್ರ್ ಇಲ್ಲ ಏನಿಲ್ಲ ಬೇನಿಶ್ ಬೇನಿಶ್ ನೋಡಿ ಒಂದು ಕೆ ಜಿ ಕಾಯಿ ಐತೆ ಹಬ್ಬ ನೋಡ್ರಿ ಇದು ಏನು ಹೇಳಿದ್ರು ಬೇನಿಶನ ಬೆಂಗಳೂರಲ್ಲೆಲ್ಲ ಎಲ್ಲೋ ಕಲರ್ ಮಾಡ್ತಾರಲ್ಲ ನೋಡ್ರಿ ಇಲ್ಲಿ ಕಲರ್ ಇಲ್ಲ ಅದು ಚೆನ್ನಾಗಿದೆ ಅದು ಹೇಗಿದೆ ಅದು ನಿಮ್ಮ ಕೈಲಿರೋದು ಇದು ಮರದಣ್ಣು ಇದರದು ಇದೇನು ಇಷ್ಟೊಂದು ಹಣ್ಣಾಗಿ ಬಿಡ್ತಿದ್ರು ಇನ್ನೂ ಹಾಕಿತ್ತಿಲ್ಲ ಸೋತಾಪುರಿ ಎಲ್ಲ ಕೊಟ್ಬಿಟ್ಟಿದ್ದೀವಿ ಅವ್ರು ಯಾವಾಗ ಕಿತ್ಕೊಂಡು ಹೋಗ್ಬೋದು ಅವ್ರು ಏನ್ ಮಾಡ್ತಾರೆ ಗೊತ್ತಾ ಲಾಸ್ಟ್ ವರ್ಕು ಕಾಯ್ತಾರೆ ಮೊನ್ನೆ ಸೀಸನ್ ಎಂತ ಪೈಂದಪ್ಪ ಒಂದು ಟನ್ 60,000 ಹೋಗೈತೆ ಅವಾಗ ಈ ತೋಟ ಎಲ್ಲ ಕಿತ್ತರೆ ಎಷ್ಟನ್ನ ಆಗ್ಬೋದು ಆದ್ರೆ ಕಾಯ್ತಾರೆ ಅರ್ಧ ಹೋದ್ರು ಅರ್ಧ ಉಳಿಲಿ ಅಂತ ಒಳ್ಳೆ ರೇಟ್ ಸಿಕ್ತೈತಲ್ಲ ನಾವು ಲಾಸ್ಟ್ ಅಲ್ಲಿ ಆ ಕಾರಣ ಇವಾಗ ಬೆಂಗಳೂರ್ಗೆ ಒಂದಷ್ಟು ಹೋಗ್ತದೆ ಈ ಉಪ್ಪು ಕೊಯ್ದು ಉಪಕಾರ ಕೊಡಕ ಕಾಯಿರೋದು ಕಡಿಮೆ ಅಂದ್ರೆ ಅದು ಅದು ಡಿಮ್ಯಾಂಡ್ ಬಂದಂಗೆ ಸಪ್ಲೈ ಮಾಡೋದಕ್ಕೆ ಕಾಯ್ತಾರಲ್ವಾ ಬಿದ್ದಿರೋದು ಕೆಲವ್ರು ಮುಟ್ಟಲ್ಲ ಈ ಮರದಲ್ಲಿರೋ ಕಾಯಿ ಹುಳ ಇರಲಿ ಪಳೆ ಇರಲಿ ನೀವೇನ್ ಮಾಸ ಇದೆಲ್ಲ ಕುಡಿತಿರಲ್ಲ ಎಲ್ಲ ಅದೇ ನೀವು ಉಪ್ಪಿನಕಾಯಿ ಮಿಡಿ ಎಲ್ಲ ಹಾಕಿಲ್ಲ ಇಲ್ಲಿ ಉಪ್ಪಿನಕಾಯಿ ಮಿಡಿ ಎಲ್ಲ ಇರಲ್ವಾ ಮಿಡಿ ಮಿಡಿ ಉಪ್ಪಿನಕಾಯಿ ಮಿಡಿ ಪಿಂದಿಗ್ಲಿ ರವಂಗ್ ಮಿಡಿ ಅಂತೀವ ನನ್ನ ಹಚ್ಚಿನ ಅದೇ ಬೋಲ್ತಾದ್ಮೇಲೆ ಕಾಯಿ ಆಗುತ್ತೆ ಅಲ್ಲ ಬೇರೆ ಅದಕ್ಕೆ ನಾನು ಉಪ್ಪಿನಕಾಯಿ ಮಿಡಿನ ಬರೋದು ನಿಮ್ಮ ಕಡೆ ಇರ್ತದೆ ನಿಮ್ಮ ಏನು ಮಲ್ಲಾಡ್ ಶಿವಮೊಗ್ಗ ಆ ಕಡೆ ಇನ್ನು ಹಿಂಗೈತಣ್ಣ ದಪ್ಪ ಕಾಯಿ ಇದು ಡ್ಯಾಮೇಜ್ ಅಷ್ಟೇ ನೋಡಿ ಎಷ್ಟೈತೆ ನೋಡ್ರಿ ಇಲ್ಲ ನೋಡ್ರಿ ಇದಿಷ್ಟು ಡ್ಯಾಮೇಜ್ ಕಾಯಿಗಳ ಏನು ಒಂದು ಅಂತಂದ್ರೆ ಭೂಮಿಕ ಸಾರ ಆತದೆ ಎಷ್ಟು ಸಣ್ಣ ಬ್ಲ್ಯಾಕ್ ಇದು ಬಂದು ಬಿಟ್ಟ ಬಿಡ್ತಾರೆ ಒಂದು ವಾಟೆ ಏನಂದ್ರೆ ಬೈಕ್ ಹೋಗ್ಬಿಡ್ತೆ ಮುಗ್ದೈತೆ ಇದೊಂದು ಮರದಣ್ಣು ಇದು ಬಾದಾಮಿ ಅಂದ್ರ ಇದು ಹೌದು ಬಾದಾಮಿ ಸ್ಮೆಲ್ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಸಕ್ಕತ್ ರುಚಿ ಇದೆ ಇದು
ಮರದಣ್ಣ ಒಂದೇ ಒಂದ್ ಕಡೆ ಡಾಟ್ ಇಲ್ಲ ಇಲ್ಲ ನೋಡ್ರಿ ಅದು ನೋಡ್ರಿ. ಇವಾಗ ಇದು ಅಷ್ಟೇ, ಇವಾಗ ಹಣ್ಣವ್ರ ಕೈ ಕೊಟ್ಟಿದ್ದೀನಿ ಗ್ರೀನ್ ಐತೆ, ಬಟ್ ಇದು ಹಣ್ಣಾಗೈತೆ. ನಿಮ್ಗೆ ಮರದಣ್ಣ ಸಿಗೋದೇ ಅದೃಷ್ಟ. ಇದು ಬ್ಲಾಕ್ ಬ್ಲಾಕ್ ಡಾಟ್ ಏನಕ್ಕಾಗದ ಕಲ್ಲು ಬಿದ್ದಂಗೆ ಅದು ಆನೆಕಲ್ಲು ಬೀಳ್ತದೆ, ಆನೆಕಲ್ ಮಳೆ ಬೀಳ್ತದೆ ಮಳೆ. ಅದು ಮತ್ತೆ ಅದಿನ್ನೊಂದು ಕೊಬ್ಬರಿಕಾಯಿ ಅಂತ ಬರ್ತಿತ್ತು, ಅದು ಕೊಬ್ಬರಿಕಾಯಿ ಇದು. ಇದು ಕಾಯಿ ಇದ್ದಾಗೆ ಸಕ್ಕದಾಗಿರುತ್ತೆ. ಇಲ್ಲಿ ನೋಡ್ರಿ ಇಲ್ಲಿ ಒಂದು ಕೆ ಜಿ ಬರ್ತದೆ. ಇದು ತೋತಪುರಿಗಿಂತ ಚೆನ್ನಾಗಿರ್ತಲ್ವ. ಇದು ಹುಳಿ ಬರಲ್ಲ ಅಷ್ಟು ಹಣ್ಣಾದ್ರೆ. ಬೆಂಗಳೂರಲ್ಲಿ ಜಾಸ್ತಿ ಮರೋದು ಇದೇ ಕಾಯಿ. ಓ ಇದೇನಾ? ಯೆಲ್ಲೋ ಕಲರ್ ಇರುತ್ತೆ ಅಂದ್ರೆ ಅದು ಅವರು ಪೌಡರ್ ಮಾಡಿರ್ತಾರೆ. ಇದು ಸಿಪ್ಪೆ ಸಮೇತವಾಗಿ ತಿನ್ಬೋದು, ಸಕ್ಕದಾಗಿರುತ್ತೆ. ಹೌದು, ನಾವು ಕೊಬ್ಬರಿಕಾಯಿ ಅಂತ ಹೇಳ್ತಿದ್ವಿ. ಇದೇ ಇದೆ ನೋಡ್ರಿ, ಕೊಬ್ಬರಿಕಾಯಿ ಅಂತ ನಮ್ ಕಡೆ ಹೇಳ್ತಾ ಇದ್ದು. ಇದು ತೋತಪುರಿಗಿಂತನೂ ರುಚಿ ಇರುತ್ತೆ, ಇದು ಸೂಪರ್ ಆಗಿರ್ತದೆ. ಇದು ಹುಳಿ ಇರಲ್ಲ. ಹೌದು, ಆಮೇಲೆ ಹಣ್ಣಾದ್ರೆ ಸಿಪ್ಪೆ ಸಮೇತ ಕಚ್ಕೊಂಡು ತಿನ್ಬೋದು. ಹೌದು, ಮರದಲ್ಲೇ ಸೇಮ್ ಮರದಲ್ಲೇನೆ. ನಿಮ್ಗೆ ಇವಾಗ ಇನ್ನೊಂದು ತೋರಿಸ್ತೀನಿ ರೀ. ಅಯ್ಯೋ ಏನು ಅಷ್ಟೊತ್ತಿದೆ. ಹ್ಞೂ, ಸೇಮ್ ಅದೇ ಮರದಲ್ಲಿ. ಇವಾಗ ನೀವೇನು ಕಿತ್ಕೊಂಡ್ರಲ್ಲ ತಗೊಳ್ಳಿ. ಹೌದು, ನೇಚರ್ನ ಎಂಜಾಯ್ ಮಾಡ್ಕೊಂಡು ಇವಾಗ ನಾವು ಬೆಂಗಳೂರಿಂದ ಬಂದ್ರಿ ಈ ತೋಟದಲ್ಲಿ ಕಾಯಿ ನೋಡ್ರಿ, ಸ್ನೇಹಿತರನ್ನ ಇವ್ರು ನೋಡ್ರೇನೆ ಒಂದು ಖುಷಿ ಆಗ್ತದೆ. ಹೌದು, ನಾವು 100 ರೂಪಾಯಿ ಕೊಟ್ಟಲ್ಲಿ ತಗೊಂಡ್ರು ಈ ಒರಿಜಿನಾಲಿಟಿ ಫುಡ್ಡು, ಈ ವಾತಾವರಣ ಸಿಕ್ಕಲ್ಲ ನಮ್ಗೆ. ಹೌದು ಇಲ್ಲಣ್ಣ. ರಾಜಗಿರಿ ಅಣ್ಣ, ಇದು ರಾಜಗಿರಿ ಅಣ್ಣಾಗೈತೆ. ಅದು ಬೇಡ, ಇದು ಬರ್ರಿ ನೋಡ್ರಿ, ಇದು ಅಣ್ಣಾಗೈತೆ. ಸ್ಮೆಲ್ ನೋಡ್ರಿ, ಇದು ಇದು ರಾಜಗಿರಿ ಪಾಮ. ಏನಪ್ಪ ಅಮ್ಮ ಬಿರಿ ದಶಿಂದ ಹಾವೋಯ್ತಾ? ಹಾವೋಯ್ತು, ಅವೆಲ್ಲ ಮಾಮೂಲಿ ಪಾಯಸ. ಕೃಷಿ ಹೊಂಡ ಅಲ್ವಾ ಇದ್ರಲ್ಲಿ ಇರ್ತಕ್ಕಂತ ಪಾಚಿ ಇದನ್ನೆಲ್ಲ ತಿನ್ಕೊಳುತ್ತೆ. ನಮ್ಗೆ ಯಾವಾಗಾದ್ರೂ ತೋಟಕ್ಕೆ ಬಂದಾಗ ಒಂದು 10 ಮೀನು ಹಿಡ್ಕೊಂಡು ಒಂದು ಫ್ರೈ ಮಾಡ್ಬೋದು. ಇದ್ರಲ್ಲಿ ಯಾವ ಮೀನು ಬಿಡ್ಬೇಕು ಸೂಕ್ತ ಅನ್ನೋದು ಹೇಳ್ತೀನಿ ನೋಡ್ರಿ. ಕ್ಯಾಟ್ಲ ಪ್ರಪ್ರಥಮ ಬಿಡ್ಬೇಕಾಗಿರೋ ಜಿಲೇಬಿ, 2 ಹೆಣ್ಣು 1 ಗಂಡು ಬಿಟ್ಟರೆ ಸಾಕು. ಓಕೆ, ನಿಮ್ಗೆ ವರ್ಷದಲ್ಲಿ ಇದೆಲ್ಲ ಪಿಲ್ ಪಿಲ್ ಅನ್ಸ್ಬಿಡ್ತವೆ, ಅಷ್ಟು ಮರಿ ಆಗ್ತವೆ. ಮೇವು ಕೊಟ್ರು ಆಯ್ತು, ಇದು ತಿನ್ಕೊಳ್ತೇವೆ. ಪಾಚಿ ತಿನ್ನುತ್ತೆ ಪಾಚಿ ಮಾಮೂಲಿ ನಾವು ತಿನ್ನೋ. ಇದು ಎಷ್ಟು ಅಡಿ ಇದೆ? ಇದು ಟೀಪ್ ಐತ ಎಷ್ಟೊಂದನ ಇದೆ ವಂಕ ಇದಿಲ್ಲ. ಈ ಥರ ಫಸ್ಟ್ ಒಂದು ಕಟ್ಟೆ ಥರ ಮಾಡಿ ಅದಕ್ಕೆ ಟಾರ್ಪಲ್ ಹಾಕಿರ್ತೀರಾ? ಹೌದು, ಇವತ್ತು ನಮ್ಮ ಜಮೀನಲ್ಲಿ 20 ಅಡಿ ಹಾಳಾಗ್ರೆ ನೀರು ಊರ್ತದೆ. ಹೌದಾ? ಹ್ಞೂ, ನೀರು ಊರ್ ಬಿಟ್ಟಿತ್ತು ಇದರಲ್ಲಿ. ಓಕೆ, ಹೇಳ್ರಿ. 20 ಅಡಿ ಹಾಳ ಇದೆ ಈಗ. ಇದು 15 ಅಡಿ ಐತೆ. 15 ಅಡಿ ಇದಕ್ಕೆ ಯಾವ್ದಾದ್ರು ಜಾನುವಾರುಗಳು ಬಿಡುವಂತ ಪರಿಸ್ಥಿತಿ ಇರುತ್ತಾ? ಇಲ್ಲ ಬರಲ್ಲ, ನಾವು ನೋಡ್ರಿ ಹೈಟ್ ಐತಲ್ಲ, ಹೈಟ್ ಐತೆ. ಒಂದು ನಾವು ಜಮೀನೊಳಗೆ ಇವಾಗ ದನ ಕರು ಏನನ್ನ ಬರಬೇಕು ಅಂತಂದ್ರೆ ಸುತ್ತೂ ಫೆನ್ಸಿಂಗ್ ಮಾಡಿ ಮೇಷ್ ತರ ಹಾಕ್ಬಿಡ್ತೀವಿ, ಒಳ್ಳೇದು. ಆಮೇಲೆ ಇದು ಒಡೆಯವ್ರಕ ಈಜೆಲ್ಲ ಒಡಿಬೋದು ಇದ್ರಲ್ಲಿ. ಸೇಮ್ ನಮ್ಮ ಸ್ವಿಮ್ಮಿಂಗ್ ಪೂಲ್ ಇದೆ.